ಎಲ್ರಿಗೂ ನಮಸ್ಕಾರ. ನಾನು ಪದ್ಮಜ, ಜ್ಯೋತಿಷಿ. ಜ್ಯೋತಿಷ್ಯ ವಾಸ್ತು, ಆರೋಗ್ಯ, ಸೌಂದರ್ಯ, ಸಲಹೆಗಳು. ಜ್ಯೋತಿಷ್ಯದ ವಿಷಯ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯ. ಸೂರ್ಯ ಆಡಳಿತಾತ್ಮಕ ಗ್ರಹ. ಸೂರ್ಯನ ಕಾರಕತ್ವಗಳು ವಿದ್ಯೆಗೆ ಸಂಬಂಧಪಟ್ಟ ಹಾಗೆ ಆಡಳಿತಾತ್ಮಕ ವಿದ್ಯೆಗಳು, ರಾಜ್ಯಶಾಸ್ತ್ರ, ಅಂತಾರಾಷ್ಟ್ರೀಯ ಕಾನೂನು, ಸಮಸ್ತ ರಾಜಕೀಯ ವಿಷಯ ಸಂಬಂಧ ವಿದ್ಯೆಗಳು, ಸಮಾಜಶಾಸ್ತ್ರ, ವೈದ್ಯಕೀಯ, ಅದರಲ್ಲೂ ಹೃದಯ ಸಂಬಂಧ ವಿಶೇಷ ವಿದ್ಯೆ ಉನ್ನತ ಶ್ರೇಣಿ. ಜಾತಕದಲ್ಲಿ ಸೂರ್ಯನ ಸ್ಥಾನ ಬಲವಾಗಿದ್ದರೆ ಅವರಿಗೆ ಸಮಯಕ್ಕೆ ಸರಿಯಾಗಿ ವಿದ್ಯೆಗೆ ಅವಕಾಶ, ಸೌಲಭ್ಯ, ಸವಲತ್ತು ಮತ್ತು ಮೇಲೆ ಹೇಳಿರುವ ವಿದ್ಯೆಗಳ ಜೊತೆ ಸ್ಪರ್ಧಾತ್ಮಕ ಪರೀಕ್ಷೆ IAS, IPS, KAS ಇಂತಹ ಸಂಬಂಧಪಟ್ಟದರಲ್ಲಿ ಆಸಕ್ತಿಯಿಂದ ಮುಂದುವರಿಯುತ್ತಾರೆ. ಸೂರ್ಯನು ಆತ್ಮಕಾರಕನು. ವಿದ್ಯಾರ್ಥಿಗಳಲ್ಲಿ ಆತ್ಮಕ್ಕೆ ಕಾರಕನಾದ ಸೂರ್ಯ ಬಲವಾಗಿದ್ದರೆ ಅವರ ಬಲಹೀನವಾದರೆ ಅವರ ಆತ್ಮವಿಶ್ವಾಸದಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಆಗ ಅಂತಹ ವಿದ್ಯಾರ್ಥಿಗಳು ಕೆಲವು ಪರಿಹಾರಗಳನ್ನು ಮಾಡ್ಕೋಬೋದು. ಅವು ತಂದೆಯ ಆಶೀರ್ವಾದದೊಂದಿಗೆ ಕೆಲಸ ಕಾರ್ಯಗಳನ್ನು ಮುಂದುವರಿಸುವುದು. ಸೂರ್ಯನ ಆರಾಧ್ಯ ದೇವನಾದ ಈಶ್ವರನ ದೇವಸ್ಥಾನದಲ್ಲಿ ಭಾನುವಾರಗಳ ದಿನ ಬಿಲ್ವಪತ್ರವನ್ನು ಸಮರ್ಪಿಸುವುದರ ಮೂಲಕ ಸೂರ್ಯನ ಅನುಗ್ರಹ ಸಿಗುತ್ತದೆ. ಬೆಳಗ್ಗೆ ಸೂರ್ಯನ ನಮಸ್ಕಾರ ಮಾಡುವುದರಿಂದ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವು ಹೆಚ್ಚುತ್ತದೆ. ಸೂರ್ಯನ ರತ್ನವಾದ ಮಾಣಿಕ್ಯವನ್ನು ಉಂಗುರದ ಬೆರಳಿಗೆ ಧರಿಸುವುದರಿಂದನೂ ಫಲಿತಾಂಶ ಸಿಗುತ್ತದೆ. ವಾಸ್ತು ವಿಷಯ. ಕೊಠಡಿಗಳಲ್ಲಿರಬೇಕು. ಮಲಗುವ ಕೋಣೆ ಸದಾ ಪಶ್ಚಿಮ ಅಥವಾ ದಕ್ಷಿಣ ಭಾಗದಲ್ಲಿ ಬರುವಂತಿರಬೇಕು. ಮಕ್ಕಳು ಪೂರ್ವಾಭಿಮುಖ, ಹಿರಿಯರು ದಕ್ಷಿಣ ಪಶ್ಚಿಮಗಳಿಗೆ ಮಲಗುವುದು ಆರೋಗ್ಯಕರ. ಉತ್ತರಕ್ಕೆ ತಲೆ ಸರ್ವದಾ ಬೇಡ. ಆರೋಗ್ಯದ ವಿಷಯ. ಅಶ್ವಗಂಧ ಈ ಗುಣ ಮೂಲಕ ದೇಹದಲ್ಲಿ ಉತ್ತಮ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ. ದೇಹಕ್ಕೆ ಬಲ ನೀಡುವುದರ ಜೊತೆಗೆ ಸುಸ್ತನ್ನು ನಿವಾರಿಸುತ್ತದೆ ಮತ್ತು ನಿದ್ದೆ ಸರಿಯಾಗಿ ಬರುವಂತೆ ಮಾಡುತ್ತದೆ. ಅದಕ್ಕೆ ಏನು ಮಾಡಬೇಕಂದ್ರೆ ಅಶ್ವಗಂಧ ಎಲೆಯನ್ನು ನೀರಿನಲ್ಲಿ ಹಾಕಿದಾಗ ಅದರಲ್ಲಿ ಎಲೆಯಲ್ಲಿ ಇರುವ ಟ್ರೈಎಥಿಲೀನ್ ಗ್ಲೈಕೋಲ್ ಅನ್ನುವ ಅಂಶ ನೀರೊಂದಿಗೆ ಮಿಶ್ರಣವಾಗುತ್ತದೆ. ಆ ನೀರನ್ನು ಕುಡಿದಾಗ ನಿದ್ರೆ ಸಮಸ್ಯೆ ದೂರವಾಗಿ ಕಣ್ಣಿನ ಭಾಗವನ್ನು ಸಹ ಆರೋಗ್ಯವಾಗಿಡುತ್ತದೆ. ಸೌಂದರ್ಯದ ವಿಷಯ. ಹೊಳೆಯುವ ತ್ವಚೆ ಬೇಕೆಂದರೆ ಬಯಸುವವರು ಆದರೆ ಆಂಟಿ ಆಕ್ಸಿಡೆಂಟ್ಸ್ ಅಧಿಕವಿರುವ ಆಹಾರವನ್ನು ಮತ್ತು ಹಣ್ಣುಗಳನ್ನು ತಿನ್ನಬೇಕು. ಸ್ಟ್ರಾಬೆರೀಸ್, ದಾಳಿಂಬೆ, ಗ್ರೀನ್ ಟೀ, ನಟ್ಸ್, ಬೀನ್ಸ್, ದವಸ ಧಾನ್ಯಗಳನ್ನು ಆಹಾರ ಕ್ರಮದಲ್ಲಿ ಸೇರಿಸಿದರೆ ತ್ವಚೆಗೆ ತುಂಬ ಒಳ್ಳೆಯದು. ಮುಂದುವರಿಯುತ್ತದೆ. ಧನ್ಯವಾದಗಳು. ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇದನ್ನು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.